फ्रेंड्स नाव वीडियो नाल्कु बेस्ट मोटिवेशन नुडिमुत्तुगळ बग्गे तिळिदुकोळ्ळोण प्रतियोब्बरू ई वीडियोवन्न कोनेवरेगू मिस् माडदे नोडि पॉइंट नंबर वन नम्म कराळ दिनगळल्लि नावु बेळकन्नु हुडुकलु नावु फोकस् माडलेबेकु ಕೆಟ್ಟ ದಿನಗಳು ಬಂದಾಗ ನಾವು ಖುಷಿ ಪಡಬೇಕು ಏಕೆಂದರೆ ಇಂತಹ ಸಮಯದಲ್ಲಿ ನಮ್ಮಲ್ಲಿ ಆತ್ಮಸ್ಥೈರ್ಯ ಎದೆಗುಂದದೆ ಕರಾಳ ದಿನಗಳು ಮೆಟ್ಟಿ ನಿಲ್ಲಲು ನಾವು ಆ ಕರಾಳ ದಿನಗಳು ಹೇಗೆ ಪಾಸ್ ಮಾಡಬೇಕೆಂದು ಫೋಕಸ್ ಮಾಡುತ್ತೇವೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಾತ್ರ ನಾವು ಬೋಲ್ಡ್ ಸ್ಟೆಪ್ ತೆಗೆದುಕೊಳ್ಳಲು ಯೋಚಿಸುತ್ತೇವೆ ಅದಕ್ಕಾಗಿ ನಾವು ಕರಾಳ ದಿನಗಳು ಬಂದಾಗ ಎದೆಗುಂದಬಾರದು ಧೈರ್ಯದಿಂದ ನಾವು ಮುನ್ನುಗ್ಗಬೇಕು ಮನುಷ್ಯ ಅಂದ ಮೇಲೆ ಕಷ್ಟಗಳು ಎದುರಾಗುವುದು ಸರ್ವೇ ಸಾಮಾನ್ಯ ಇಂತಹ ಕಷ್ಟದ ಸಮಯದಲ್ಲಿ ಎದೆಗುಂದದೆ ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ಪರಿಹಾರದ ದಾರಿಯನ್ನು ಹುಡುಕಲು ನಾವು ಹೆಚ್ಚು ಫೋಕಸ್ ಮಾಡಬೇಕು ಪಾಯಿಂಟ್ ನಂಬರ್ 2 ಯಾವುದೇ ಕೆಲಸ ಆಗಲಿ ಕೆಲಸ ಮುಗಿಯುವವರೆಗೂ ಅಸಾಧ್ಯವೆಂಬಂತೆ ಕಾಣಿಸುತ್ತದೆ ನಾವು ಏನೇ ಕೆಲಸ ಮಾಡುವ ಮುಂಚೆ ಅದು ನಮಗೆ ಅಸಾಧ್ಯ ಎಂಬಂತೆ ಅದು ನಮ್ಮ ಕಣ್ಣಿಗೆ ಗೋಚರಿಸುತ್ತದೆ ಪ್ರಯತ್ನ ಪಡದೆ ಜೀವನದಲ್ಲಿ ಏನು ಪಡೆಯಲು ಸಾಧ್ಯವಿಲ್ಲ ನಮಗೆ ಯಾವುದು ಅಸಾಧ್ಯವಾಗಿ ಕಾಣುತ್ತದೆಯೋ ಅದನ್ನು ನಾವು ಹೇಗೆ ಸಾಧ್ಯವಾಗಿಸಬೇಕು ಎಂಬುದರ ಮೇಲೆ ನಾವು ಹೆಚ್ಚು ಫೋಕಸ್ ಮಾಡಬೇಕು ಪಾಯಿಂಟ್ ನಂಬರ್ 3 ವೈಫಲ್ಯವು ಪ್ರಗತಿಯಲ್ಲಿನ ಯಶಸ್ಸಿನ ಒಂದು ಭಾಗ ನಾವು ಯಾವುದೇ ಕೆಲಸ ಮಾಡಲು ಹೋದಾಗ ಕೆಲವೊಂದು ಸಲ ನಾವು ಫೇಲ್ ಆಗುತ್ತೇವೆ ಈ ಫೇಲ್ ಆಗೋದಿದೆಯಲ್ಲ ಇದು ಕೂಡ ನಮ್ಮ ಯಶಸ್ಸಿನ ಒಂದು ಪಾರ್ಟ್ ಫೇಲ್ ಆದಾಗ ಮಾತ್ರ ನಾವು ಯಶಸ್ಸಿನ ದಾರಿ ಹುಡುಕುವುದರಲ್ಲಿ ಹೆಚ್ಚು ಫೋಕಸ್ ಮಾಡುತ್ತೇವೆ ಮುಂದೆ ನಾವು ಎಲ್ಲಿ ಎಡವಿದ್ದೇವೆ ಎಂದು ನಮಗೆ ಗೊತ್ತಾಗುತ್ತದೆ ಆವಾಗ ಮುಂದೆ ನಾವು ಮಿಸ್ಟೇಕ್ಗಳು ಆಗದಂತೆ ಕೇರ್ಫುಲ್ ಆಗಿ ಹೆಜ್ಜೆ ಇಡುತ್ತೇವೆ ಆವಾಗ ನಾವು ಯಶಸ್ಸು ಸಾಧಿಸೇ ಸಾಧಿಸುತ್ತೇವೆ ಪಾಯಿಂಟ್ ನಂಬರ್ 4 ಅಡಚಣೆಯನ್ನು ಮೆಟ್ಟಿಲೆಂದು ಭಾವಿಸಿ ನಮ್ಮ ಜೀವನದಲ್ಲಿ ನಾವು ಸುಗಮವಾಗಿ ಸಾಗಲೆಂದೇ ನಾವು ಕೆಲಸ ಶುರು ಮಾಡುತ್ತೇವೆ ಆದರೆ ನಾವು ಕೆಲಸ ಮಾಡಲು ಪ್ರಾರಂಭಿಸುವಾಗ ಅಡಚಣೆಗಳು ಬಂದೇ ಬರ್ತವೆ ಅಂದರೆ ನಾವು ಜೀವನದಲ್ಲಿ ಮುಂದೆ ಸಾಗುವಾಗ ಅಡಚಣೆಗಳು ಬರುವುದು ಸರ್ವೇ ಸಾಮಾನ್ಯ ಎಷ್ಟೇ ಅಡಚಣೆಗಳಿದ್ದರೂ ನಾವು ವಿಮುಖವಾಗಬಾರದು ನಾವು ಸಾಗುವ ದಾರಿಯಲ್ಲಿ ಎಷ್ಟೇ ಅಡಚಣೆಗಳಿದ್ದರೂ ನಾವು ಮುನ್ನಡೆಯಲೇಬೇಕು ಈ ಅಡಚಣೆಗಳನ್ನು ನಾವು ನಮ್ಮ ಮೆಟ್ಟಿಲೆಂದು ತಿಳಿದು ನಾವು ಮುಂದೆ ಸಾಗಬೇಕು ಆವಾಗ ನಮಗೆ ಗೆಲುವು ಸಿಗುವುದರಲ್ಲಿ ಯಾವುದೇ ಡೌಟ್ ಇರುವುದಿಲ್ಲ ಪಾಯಿಂಟ್ ನಂಬರ್ 5 ಉದ್ದೇಶವಿಲ್ಲದ ಜೀವನ ಅರ್ಥಹೀನ ಯಾವುದೇ ಮನುಷ್ಯ ತನ್ನ ಜೀವನದಲ್ಲಿ ಗುರಿ ಅಥವಾ ಉದ್ದೇಶ ಇಲ್ಲದಿದ್ದರೆ ಅದು ಅರ್ಥಹೀನವಾದ ಬದುಕು ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಗುರಿ ಮತ್ತು ಉದ್ದೇಶ ಇರಲೇಬೇಕು ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕ ಉದ್ದೇಶ ಆಗಲಿ ಗುರಿ ಆಗಲಿ ಅದು ನಮ್ಮನ್ನು ಎಚ್ಚರಿಸುತ್ತದೆ ಅದು ನಮಗೆ ಹೊಸ ಹೊಸ ವಿಚಾರಗಳನ್ನು ಕಲಿಸುತ್ತದೆ ನಮ್ಮನ್ನು ಪ್ರೇರೇಪಿಸುತ್ತದೆ ಅದು ನಮ್ಮ ಸಾಧನೆಗೂ ಅವಕಾಶ ಕಲ್ಪಿಸಿಕೊಡುತ್ತದೆ ಉದ್ದೇಶ ಹಾಗೂ ಗುರಿ ಇದ್ದವರು ಮಾತ್ರ ಜೀವನದಲ್ಲಿ ಏನಾದರೂ ಸಾಧಿಸಲು ಸಾಧ್ಯ ಪಾಯಿಂಟ್ ನಂಬರ್ 6 ಪ್ರತಿದಿನ ನಮ್ಮ ಜೀವನ ಈಗಷ್ಟೇ ಸ್ಟಾರ್ಟ್ ಆಗಿದೆ ಎಂದು ಭಾವಿಸಿ ಜೀವಿಸಬೇಕು ಪ್ರತಿಯೊಂದು ದಿನ ಪ್ರತಿ ಸೆಕೆಂಡ್ಗೂ ನಾವು ನಮ್ಮ ಜೀವನ ಈಗಷ್ಟೇ ಸ್ಟಾರ್ಟ್ ಆಗಿದೆ ಎಂದು ಇದೊಂದು ನಮ್ಮ ಹೊಸ ಚಾನ್ಸ್ ಎಂದು ಭಾವಿಸಿದಾಗ ನಮ್ಮಲ್ಲಿ ಪ್ರತಿದಿನ ಹೊಮ್ಮಸ್ಸು ಹೆಚ್ಚಾಗುತ್ತದೆ ಅದರಿಂದ ನಮ್ಮಲ್ಲಿರುವ ಪ್ರತಿಯೊಂದು ಸಮಯದ ಸದುಪಯೋಗವನ್ನು ನಾವು ಉಪಯೋಗಿಸುತ್ತೇವೆ ಇದರಿಂದ ನಾವು ಹೊಸತನ್ನು ಕಲಿಯಲು ಸ್ಟಾರ್ಟ್ ಮಾಡ್ತೇವೆ ಅದಲ್ಲದೆ ಹಿಂದಿನ ದಿನಗಳ ಕಹಿ ಘಟನೆಗಳನ್ನು ಮರೆತು ಹೊಸ ಜೀವನವನ್ನು ಶುರು ಮಾಡ್ತೇವೆ ಪಾಯಿಂಟ್ ನಂಬರ್ 7 ವೈಫಲ್ಯಗಳ ಬಗ್ಗೆ ಚಿಂತಿಸಬೇಡಿ ಪ್ರಯತ್ನ ಪಡೆದೇ ಇದ್ದರೆ ನೀವು ಕಳೆದುಕೊಳ್ಳುವ ಅವಕಾಶಗಳ ಬಗ್ಗೆ ಚಿಂತಿಸಿ ನಾವು ಕೆಲವೊಮ್ಮೆ ಸೋಲಬಹುದು ಎಂಬ ಭಯದಿಂದ ಕೆಲಸದಿಂದ ಅಥವಾ ಆತಂಕದಲ್ಲಿ ನಾವು ದೂರ ಸರಿಯುತ್ತೇವೆ ಹೀಗೆ ನಾವು ಪ್ರಯತ್ನಿಸದೇ ಹಿಂದೆ ಸರಿದರೆ ನಾವು ಕಳೆದುಕೊಳ್ಳುವ ಅವಕಾಶಗಳ ಬಗ್ಗೆ ಥಿಂಕ್ ಮಾಡುವುದಿಲ್ಲ ಹಾಗಾಗಿ ನಾವು ಏನು ಮಾಡಬೇಕೆಂದರೆ ಪ್ರತಿಯೊಂದು ಕೆಲಸ ನಮಗೆ ಸಾಮರ್ಥ್ಯ ಪ್ರದರ್ಶಿಸಲು ಅವಕಾಶ ಎಂದು ಭಾವಿಸಿ ನಾವು ಮುನ್ನಡೆಯಬೇಕು ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್